लोकसभा चुनावे मोदले डीसीएं दंगल आगुत्ता प्रश्न मूडी बर्ता है। लोकसभा मुन्ना कांग्रेस डीसीएं पट फिक्स डीसीएं रेस ट्विस्ट को बेलगावी नायक यस बेलगावी नायकन हिंदिया डीसीएं पट एसटी समुदाय के डीसीएं स्थान सिगोदु पक्काना अन्नो सालु सालु प्रश्नेगळु मूडी बर्ता है। कांग्रेस पाळय सचिव के एन राजण्ण डीसीएं पट अन्नोदर कुरितागि हेळिकेयन्न कोड्तारो आवागिनिंद कांग्रेस पक्षदल्ली इदरद्दे चर्चे आगिदे। सो डीसीएं पट हागाद्रे फिक्स आगुत्ता अंत बेळगावी नायक कोट्टंतह ಹೇಳಿಕೆಗೆ ಸಾಕಷ್ಟು ಕುತೂಹಲವಾದಂತ ಈ ರೀತಿಯ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ। ಎಸ್ ಜಿ ಕನ್ನಡ ನ್ಯೂಸ್ ಗೆ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಒಂದಲ್ಲ ಒಂದು ದಿನ ನನಗೆ ಡಿಸಿಎಂ ಸ್ಥಾನ ಕೊಟ್ಟೇ ಕೊಡ್ತಾರೆ। ಎಸ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ। ಒಂದಲ್ಲ ಒಂದು ದಿನ ನನಗೆ ಡಿಸಿಎಂ ಪಟ್ಟ ಸಿಕ್ಕೇ ಸಿಗುತ್ತೆ, ಡಿಸಿಎಂ ಗಾಗಿ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ, ನಾವು ಕಾಯಬೇಕು ಅಷ್ಟೇ ಅಂತ ಜಿ ಕನ್ನಡ ನ್ಯೂಸ್ ಗೆ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಇನ್ನು ಸತೀಶ್ ಜಾರಕಿಹೊಳಿ ಇಂದ ಉಪಮುಖ್ಯಮಂತ್ರಿ ಹುದ್ದೆಯ ವಿಶ್ವಾಸ ವ್ಯಕ್ತವಾಗಿದೆ ಈ ಮೂಲಕ ಅಂತಾನೆ ಹೇಳಬಹುದು। ಬೆಳಗಾವಿ ಚಿಕ್ಕೋಡಿ ಲೋಕಸಭೆಗೂ ಜಾರಕಿಹೊಳಿ ಮಾಸ್ಟರ್ ಪ್ಲಾನ್ ನಡೆಸುತ್ತಿದ್ದಾರೆ ಅಂತ ಹೇಳಲಾಗಿದೆ। ಸೋ ಲೋಕಸಭಾ ಚುನಾವಣೆಗೆ ಬೆಳಗಾವಿ ಚಿಕ್ಕೋಡಿ ಜಿಲ್ಲಾ ನಾಯಕರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ। चर्चा नडदे इन्नु अंतिम आगिल्ल, चर्चे अंतिम आगलिक्केल्ल जिल्ला नायक ओम्मत अभ्यर्थि अंतिम आगिल्ल। बहुत चर्चे आगता है चर्चा नडदे इन्नु अंतिम आगिल्ल, चर्चे अस्टे अंतिम आगलिक्केल्ल जिल्ला नायक ओम्मत अभ्यर्थि अंतिम आगिल्ल। चर्चा नडदे इन्नु अंतिम आगिल्ल, चर्चे अस्टे अंतिम आगलिक्केल्ल जिल्ला नायक ಒಮ್ಮತ ಅಭ್ಯರ್ಥಿ ಮಾಡಿ ಬಹಳಷ್ಟು ಹೆಸರದ ಚರ್ಚೆ ಆಗ್ತಾ ಇದೆ। ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ। ಬಾಳಪ್ಪ ಗುಡ್ ಮಾರ್ನಿಂಗ್। ಎಸ್ ಈಗ ಮೂವರು ಡಿಸಿಎಂ ರೇಸ್ ಗೆ ಬೆಳಗಾವಿ ನಾಯಕ ಟ್ವಿಸ್ಟ್ ಕೊಟ್ಟಿದ್ದಾರೆ। ಸೋ ತಾವು ಕೂಡ ಡಿಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಈ ಮೂಲಕ ಹೇಳಿದ್ದಾರೆ ಅಂತಾನೆ ಹೇಳಬಹುದು। ಈಗ ಇದೇ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಾ ಇದೆ। ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನ್ ಮೊದಲ ಏನಂದ್ರೆ ಬೆಳಗಾವಿಯ ಪವರ್ಫುಲ್ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂ ರೇಸ್ ನಲ್ಲಿ ಇದ್ದಿದ್ದಾರೆ ಅಂತ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ। ಯಾಕಂದ್ರೆ ಇದು ಪವರ್ಫುಲ್ ರಾಜಕಾರಣಿ ಆಗಿದ್ದು ಬೆಳಗಾವಿ ಭಾಗಕ್ಕೆ ಆಗಲಿ ಮತ್ತು ಇಡಿ ಕರ್ನಾಟಕಕ್ಕೆ ಗುರುತಿಸಿಕೊಂಡಿರುವಂತ ಏಕೈಕ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು। ಹಿಂದೂ ವರ್ಗದ ಪರವಾಗಿ ಇರತಕ್ಕಂತ ರಾಜಕಾರಣಿ ಆಗಿರ್ಬೋದು ಮತ್ತೆ ದಲಿತರ ಪರವಾಗಿ ನಿಂತಂತ ಏಕೈಕ ರಾಜಕಾರಣಿ ಅಂತ ರಾಜಕಾರಣಿಗೆ ಡಿಸಿಎಂ ಕೊಡಬೇಕಂತ ಜನರ ಒತ್ತಾಯ ಕೂಡ ಒಂದು ಕಡೆ ನಡೀತಾ ಇದೆ। ಇನ್ನೊಂದು ಕಡೆ ನೋಡಿದರೆ ಏನು ರಾಜಕಾರಣದಲ್ಲಿ ಏನು ಡಿಸಿಎಂ ಹುದ್ದೆಗೆ ನಾನು ಆಕಾಂಕ್ಷಿ ಅಂತ ಕೆಲವರು ಏನು ಹೇಳ್ತಾ ಇದ್ದಾರೆ, ಅದರಲ್ಲಿ ಒಬ್ಬರು ಸತೀಶ್ ಜಾರಕಿಹೊಳಿ ಒಬ್ಬರು ಇದ್ದಾರೆ ಅಂತ ಹೇಳಬಹುದು ಮೊದಲ। ಎಸ್ ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ। ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ
ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ